ಪೊಲೀಸರ ಕೈಗೆ ಸಿಗದೆ ಖದೀಮನೊಬ್ಬ ಕಣ್ಣಾಮುಚ್ಚಾಲೆ ಆಟ ಆಡ್ತಿರತಕ್ಕಂತ ಘಟನೆ ಇದು. 5 ವರ್ಷಗಳಿಂದ ಪೊಲೀಸರ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದ ಇವನು ಅಂತ. ಕಣ್ಣಾಮುಚ್ಚೆ ಕಾಡೆಗುಡೆ ಅಂತ ಹೇಳೋದು, ಓಡ್ ಹೋಗ್ಬಿಡೋದು. ಇವನು ಸಿಗ್ತಾ ಇದ್ದ, ಅಲ್ಲಿ ತಪ್ಪಿಸ್ಕೊಂಡ, ಇಲ್ಲಿ ತಪ್ಪಿಸ್ಕೊಂಡ, ಅಲ್ಲಿ ನೋಡ್ದಂಗೆ ಆಯ್ತು ಅವನನ್ನ, ಎಲ್ಲೋ ಆ ಕಡೆ ಹೋಗ್ಬಿಟ್ನಲ್ಲ. ಈ ಥರದ ಮಾತುಕತೆಯಲ್ಲಿ ನಡೀತಾ ಇತ್ತು. ಪೊಲೀಸರೊಂದಿಗೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಂಥ ಸಂತೋಷನನ್ನ ಇದೀಗ ಬಾರಪ್ಪ ಸಿಕ್ಕಿಬಿಟ್ಟ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಲ್ಲಿ ನಡೆದಂತಹ ಬಹುತೇಕ ಕಳ್ಳತನಗಳ ರೂವಾರಿ ಇವನೇ ಒಂಥರ ಹೆಡ್ ಕಳ್ಳ. ಇವನು ಎಲ್ಲರ ಕಳ್ಳಗಳಿಗೆಲ್ಲ ಇವನು ಹೆಡ್, ಇವನು ಐಡಿಯಾ ಎಲ್ಲ ಇವಂದೇ ಅಂತೆ. ಬಹುತೇಕ ಸರಗಳ್ಳತನ ಪ್ರಕರಣದ ಪ್ರಮುಖ ರೂವಾರಿ, ಚೈನ್ ಸ್ನ್ಯಾಚರ್ ಇವನು. ಸರಗಳ್ಳತನ, ಬೈಕ್ನಲ್ಲಿ ಹೆಲ್ಮೆಟ್ ತೆಗೆಯಲ್ಲ, ಫೋನ್ ಯೂಸ್ ಮಾಡಲ್ಲ. ಬೈಕಲ್ಲಿ ಇವನು ಯಾವಾಗಿದ್ದ ಅಂದರೆ ಹೆಲ್ಮೆಟ್ ಅಂತೂ ಅಂದರೆ ಸಂಚಾರಿ ನಿಯಮ ಪೂರ್ತಿ ಪಾಲಿಸ್ತಾ ಇದ್ದ ಇವನು. ಹೆಲ್ಮೆಟೇ ಬಿಚ್ಚಲ್ವಲ್ಲ ಇವನು, ಮನೇಲೂ ಹಾಕೊಳ್ತಿದ್ನೋ ಏನೋ ಗೊತ್ತಿಲ್ಲ ಇವನು. ಈ ಕಡೆ ಫೋನ್ ಅಂತೂ ಯೂಸ್ ಮಾಡಲ್ಲ. ಹೆಂಗೆ ಟ್ರ್ಯಾಕ್ ಮಾಡ್ತೀರಿ ನನ್ನ? ನೆಟ್ವರ್ಕ್ ಸಿಗಲ್ವಲ್ಲ ನಿಮಗೆ, ಲೊಕೇಶನ್ ಸಿಗಲ್ವಲ್ಲ, ಏನು ಮಾಡ್ತೀರಾ? ನಾನು ಫೋನೇ ಬಳಸಲ್ಲ, ನಾನು ಹೆಲ್ಮೆಟ್ ಹಾಕ್ಕೊಂಡೇ ಇರ್ತೀನಿ, ನನ್ನ ಮುಖನೇ ನಿಮಗೆ ಕಾಣಿಸಲ್ಲ, ಯಾರನ್ನಂತ ಅರೆಸ್ಟ್ ಮಾಡ್ತೀರಾ ನೀವು? ನಂಬರ್ ಪ್ಲೇಟ್ ಈ ಗಾಡಿದೆ ಅಲ್ಲ, ಅದು ಫೇಕು, ಏನು ಮಾಡ್ತೀರಾ ನನ್ನ? ಹೇಗೆ ಹಿಡಿತೀರಾ? ಜೂಟ್ ಅನ್ನೋದು ಓಡೋದು ಇವನು, ಇದೇ ಕೆಲಸ ಇವನು. ಇವನು ಕರಾಮತ್ತುಗಳಂತೂ ಅಷ್ಟಿಷ್ಟಲ್ಲ, ಏನೋ ಒಂದು 4 ಒಡವೆ ಅಂಗಡಿ ಇಡ್ಬೋದ್ರಿ ಇವನು ಕದ್ದಿರೋ ಸರ ಎಲ್ಲ ಸೇರಿಸ್ಬಿಟ್ರೆ 4 ಚಿನ್ನದ ಸರಗಳ ಅಂಗಡಿ. ಎಲ್ಲ ಮಾದರಿ ಸರಗಳು ಸಿಗ್ತಾವಲ್ಲ ನಿಮ್ಗೆ, ಯಾವ ಥರ ಬೇಕು ಎಲ್ಲ ಸರಗಳು ಸಿಗ್ತವೆ ನಿಮಗೆ, ಅಷ್ಟು ವೆರೈಟಿ ಇದೆ ಅಂಗಡಿಲಾದರೂ. ಟೈಮ್ ಬೇಕು, ಆರ್ಡ್ರ್ ಕೊಟ್ಬಿಟ್ಟು ಇದು ಈ ಡಿಸೈನ್ ಬೇಕಾ, ಆ ಡಿಸೈನ್ ಬೇಕಾ ಅಂತ ಇವನತ್ರ ಎಲ್ಲ ಡಿಸೈನು ಸಿಗುತ್ತೆ ಇವನತ್ರ. ಅಷ್ಟು ರೀತಿಯಲ್ಲಿ ಕದ್ದುಬಿಟ್ಟಿದ್ದ ಇವನು. ಆರೋಪಿಯನ್ನು ಪುಟ್ಟೇನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದ್ದಾರೆ. ಸಂತೋಷ್ನನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಮುನಿರೆಡ್ಡಿ ಅರೆಸ್ಟ್ ಮಾಡಿದ್ದಾರೆ. ಮುನಿರೆಡ್ಡಿ ಅವರು ಚಾರ್ಜ್ ತಗೊಂಡ ಮೇಲೆ ಫಸ್ಟ್ ಆಪರೇಷನ್ ಇದು. ಬರೋಬ್ಬರಿ 2.5 kg ಚಿನ್ನದ ಸರಗಳು ಸಂತೋಷ್ನಿಂದ ವಶಪಡಿಸಿಕೊಳ್ಳಲಾಗಿದೆ. 5 ವರ್ಷಗಳಿಂದ ಇವನು ತಲೆನೋವಾಗಿಬಿಟ್ಟಿದ್ದ ಪೊಲೀಸರಿಗೆ. ಕೊನೆಗೂ ಪೊಲೀಸರಿಗೆ ಈ ಖತರ್ನಾಕ್ ಕಳ್ಳ ಸಂತೋಷ್ ಸಿಕ್ಕಿಬಿದ್ದಿದ್ದಾನೆ. ಹಿಡಿಸ್ಕೊಳಿಕೆ ಬಸವರಾಜ್ ಇದ್ರೆ, ಬಸವರಾಜ್ ನನಗೆ ಇವನು ಹೇಗೆ ಹಿಡಿದ್ರು ಅಂತ ಒಂದು ಕುತೂಹಲ. ಇವನು ಹೆಲ್ಮೆಟ್ ತೆಗಿಯಲ್ಲ, ಫೋನ್ ಬಳಸಲ್ಲ, ಈ ಹೆಲ್ಮೆಟ್ಟಿನ ಡಿಸೈನು ಈ ಥರ ಇದೆ, ಈ ಡಿಸೈನ್ ಏನಾದರೂ ಕ್ಲೂ ಕೊಟ್ಟಿತ್ತಾ ಇವ್ರಿಗೆ? ಈ ನಂಬರ್ ಪ್ಲೇಟ್ಗಳು ಜಾಡ್ ಹಿಡ್ಕೊಂಡೋದ್ರೆ ಸಾಮಾನ್ಯವಾಗಿ ಯಾರೇ ಸರಗಳರು ಕಳ್ಳರು ಅವರ ಓನ್ ಗಾಡಿ ಫಸ್ಟ್ ಬಳಸಲ್ಲ. ರೂಲ್ ನಂಬರ್ 1, ಅವರ ಸ್ವಂತ ಗಾಡಿ ಬಳಸಲ್ಲ, ಸ್ವಂತ ಹೆಸರು ರಿಜಿಸ್ಟರ್ ಆಗಿರೋದು ಬಳಸಲ್ಲ ಅವರು. 2ನೇದು ಕದ್ದಿರ್ತಾರೆ ಆ ಗಾಡಿನ. ಕದ್ದಿರೋದರ ಜೊತೆಗೆ ಒಂದೇ ನಂಬರ್ ಎಲ್ಲ ಕಡೆ ಓಡಾಡ್ತಾ ಇರಲ್ಲ ಅವರು, ಸುಮಾರು ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ. ಇದು ಅವರ ಮೋಡಸ್ ಆಪರಾಂಡಿ, ಅವರು ಕಳ್ಳತನದ ಪ್ರಾಥಮಿಕ ವಿಧಾನ, ಅವರ ಒಂದು ಮೆಥಡ್ ಇದು. ಸೊ ಈ ನಿಟ್ಟಿನಲ್ಲಿ ಇವನನ್ನು ಹೇಗೆ ಅರೆಸ್ಟ್ ಮಾಡಿದ್ರು ಪೊಲೀಸರು ಅಂತ? ಖಂಡಿತ ರಮಕಾಂತ, ಏನು ಪುಟ್ಟೇನಹಳ್ಳಿಯಲ್ಲಿ ಒಂದು ಬೈಕ್ ಸರಗಳತನ ಏನಾಗುತ್ತೆ ಅಂದ್ರೆ, ಆ ರೋಡ್ ಸೈಡ್ 2 ಮಹಿಳೆಯರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಬೈಕ್ ಮೇಲೆ ಬಂದು ಅವ್ರು ಸರಗಳತನ ಮಾಡಿಕೊಂಡು ಹೋದಂತ ಪ್ರಕರಣವನ್ನ ಬೆನ್ನತ್ತಿದ ಪುಟ್ಟೇನಹಳ್ಳಿ ಪೊಲೀಸರು ಆ CCTV ಫುಟೇಜ್ಗಳನ್ನ ಕವರ್ ಮಾಡ್ಕೊಂತ, ಅಂದ್ರೆ ಅದೆಲ್ಲ ಕಳ್ಳತನ ಮಾಡುವಂತದ್ದು ಕೂಡ ಒಂದು CCTV ಫುಟೇಜ್ ಅಲ್ಲಿ ಸೆರೆ ಆಗಿತ್ತು. ಸೆರೆ ಆದ ನಂತರ ಅವ್ರನ್ನ ಫಾಲೋ ಮಾಡ್ಕೊಂಡಂತ ಪೊಲೀಸರಿಗೆ ಕೆಲವೊಂದಿಷ್ಟು ಏನೋ ಕುತೂಹಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಸಿಕ್ಕಿದ್ವು. ಯಾಕಂದ್ರೆ ಇವನು ಸರಗಳತನ ಒಂದೇ ಮಾಡ್ತಿರ್ಲಿಲ್ಲ, ಕೆಲವೊಂದಿಷ್ಟು ಬೈಕ್ ಗಳನ್ನ ಕಳ್ತನ ಮಾಡ್ತಾ ಇದ್ದ, ಅದಲ್ಲದೆ ದೊಡ್ಡ ದೊಡ್ಡ ಟಾಟಾ ಏಸಿಗಳನ್ನು ಕೂಡ ಕಳ್ತನ ಮಾಡ್ತಾ ಇದ್ದಂತ ಕೂಡ ತಿಳಿದು ಬಂದಿರುವಂತಹದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 5 ವರ್ಷಗಳಿಂದ ಇವನ ಕೈ ಚಳಕ ಕೂಡ ನಡೆಸಿದ್ದ. ಅಂದ್ರೆ ಪ್ರಮುಖ ಸರಗಳತನ ಪ್ರಕರಣಕ್ಕೆ ನಡೆದರೆ ಬೆಂಗಳೂರಲ್ಲಿ ಆ ಸರಗಳತನಕ್ಕೆ ಇವನ್ ಕೈವಾಡ ಜಾಸ್ತಿ ಇದೆ ಅಂತ ಕೂಡ ಪೊಲೀಸರಿಗೆ ತಿಳಿದು ಬಂತು. ಅದಾದ ನಂತರ ಅವನನ್ನ ಪೊಲೀಸರು ಬಂಧಿಸುವಲ್ಲಿ, ಅಂದ್ರೆ ಅವನನ್ನ ಟಾರ್ಗೆಟ್ ಮಾಡುವಂತ, ಅಂದ್ರೆ ಎಲ್ಲಿ ಯಾವ್ಯಾವ ಸ್ಟೇಷನ್ ನಲ್ಲಿ ಸರಗಳತನ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಎಲ್ಲವಷ್ಟು ಚೆಕ್ ಮಾಡಿದಾಗ ಎಲ್ಲಾ ಕಡೆನೂ ಹೆಲ್ಮೆಟ್ ಅನ್ನ ಹಾಕೊಂಡಿರುವಂತದ್ದು ಮತ್ತು ಬೇಕ್ ನಂಬರ್ ಪ್ಲೇಟ್ ಗಳನ್ನ ಹಾಕಿರುವಂತದ್ದು. ಆ ಬೈಕ್ನ ನಂಬರ್ ಅನ್ನ ಸರ್ಚ್ ಮಾಡಿ ಪೊಲೀಸರು ಆ ಓನರ್ ನ ಕರೆಸ್ಕೊಂಡಾಗ, ಸರ್ ಇದು ಗಾಡಿ ನಂದು, ಈ ಗಾಡಿ ಅಂತೇಳಿ ಅವ್ರು ಬಾಯ್ಬಿಟ್ಟಂತ ಸಂದರ್ಭದಲ್ಲಿ ಇವನ ಮುಖವಾಡ ಬಯಲಿಗೆ ಬಂದಿರುವಂತದ್ದು. ಮುನಿರೆಡ್ಡಿ ಕೂಡ ಪ್ರಪ್ರಥಮವಾಗಿ ಪುಟ್ಟೇನಹಳ್ಳಿಯಲ್ಲಿ ವಿಚಾರ ತಗೊಂಡ ಬಳಿಕ ಇದೊಂದು ರೀತಿ ಒಂದು ದೊಡ್ಡ ಇನ್ವೆಸ್ಟಿಗೇಷನ್, ಸುಮಾರು 2.5 kg ಚಿನ್ನವನ್ನ ವಶೆಯನ್ನ ಪಡಿಸಿಕೊಂಡಿರುವಂತದ್ದು. ಅದಲ್ಲದೆ 2 ಟಾಟಾ AC 2 ಬೈಕ್ಗಳನ್ನು ಕೂಡ ಈಗಾಗಲೇ ಕೂಡ ವಶೆಯನ್ನ ಪಡಿಸಿಕೊಂಡ್ರು. ಅಂದ್ರೆ ಇವರು ಬೈಕ್ ಕಳ್ಳತನ ವಿಚಾರದಲ್ಲಿ ಹೋದ್ರೆ ಒಂದು ವಿಚಿತ್ರವಾದಂತಹ ಘಟನೆ. ಯಾಕಂದ್ರೆ ಇವರು ಪ್ರಮುಖವಾಗಿ ಬೈಕ್ ಅನ್ನ ಲಾಕ್ ಮುಡಿದು ಲಾಕ್ ಅನ್ನ ಕಳ್ತನ ಮಾಡಿ, ಅಂದ್ರೆ ಸುಮಾರು ಒಂದು 500 ಮೀಟರ್ಗಳ ಮುಂದೆ ಹೋಗಿ ಒಂದು ಟಾಟಾ AC ಪಾರ್ಕ್ ಮಾಡಿರ್ತಾರೆ. ಆ ಟಾಟಾ AC ಬೈಕ್ ಅನ್ನ ಎತ್ತಿ ಅದರೊಳಗೆ ಹಾಕೊಂಡು ಅಂದ್ರೆ ಎತ್ತುಕೊಂಡು ಹೋಗ್ತಾ ಇದ್ದ ಅಂತೇಳಿ ಕೂಡ ಪೊಲೀಸರಿಗೆ ತಿಳಿದು ಬಂದಿರುವಂತದ್ದು. ಇದೀಗ ಅವನನ್ನ ಬಂಧಿಸಿ ಇನ್ನೂ ಎಲ್ಲೆಲ್ಲಿ ಪ್ರಕರಣಗಳನ್ನ ಮಾಡಿದ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು ರಮಕಾಂತ್. ಥ್ಯಾಂಕ್ ಯು ಬಸವರಾಜ್.